ರಸ್ತೆ ನಡುವೆ ನಿಂತ್ರೆ ಚಪ್ಪಯ್ಯ ಅಂದ್ರೂ ಪಕ್ಕಕ್ಕೆ ಹೋಗಲ್ಲ. ಫುಟ್ಪಾತ್ನಲ್ಲೂ ಇವುಗಳತ್ತೇ ಪಾರುಪತ್ಯ. ಪಾದಚಾರಿಗಳಿಗೂ ಜಾಗ ಬಿಡೋದಿಲ್ಲ. ಗುಡ್ಡೆ ಹಾಕಿದ್ದ ಕಸವನ್ನ ರಸ್ತೆಗಳಲ್ಲೆಲ್ಲ ಚಲ್ಲಾಡ್ತವೆ. ದಾರಿಯಲ್ಲೇ ಸಗಣಿ ಹಾಕಿ ಗಲೀಜು ಮಾಡ್ತವೆ. ಒಂದ ಎರಡ ಅವಾಂತರ. ಬೆಂಗಳೂರಲ್ಲಿ ವಾಹನ ಸವಾರರ ಪಾಲಿಗೆ ಬೀಡಾಡಿ ದನಗಳು ಯಮನಂತಾಗಿವೆ. ಪಾದಚಾರಿಗಳಿಗೆ ತಲೆನೋವು ತರಿಸುತ್ತಿವೆ. ಬೆಂಗಳೂರು ಬೃಹತ್ ಬೆಂಗಳೂರಾಗಿದೆ, ಆದರೂ ಕೂಡ ಅಲ್ಲಲ್ಲಿ ಹಳ್ಳಿಯ ವಾತಾವರಣವಿದೆ. ಯಾಕಂದ್ರೆ ಸಿಟಿಯಲ್ಲೇ ಒಂದಷ್ಟು ಜನ ಹಸುಗಳನ್ನ ಸಾಕಿಕೊಂಡಿದ್ದಾರೆ, ಹಾಲು ಮಾರಿಕೊಂಡು ಜೀವನ ನಡೆಸುತ್ತಿದ್ದಾರೆ. ನಗರದಲ್ಲಿ ಹಸು ಸಾಕಾಣಿ ಮಾಡೋದು, ಹಾಲು ಮಾರಿ ಜೀವನ ಮಾಡೋದು ತಪ್ಪೇನಲ್ಲ. ಇದು ಆರೋಗ್ಯಕರ ಬೆಳವಣಿಗೆಯೇ. ಆದರೆ ಹಸುಗಳನ್ನ ಸಾಕುವವರು ಅವುಗಳನ್ನ ಬೀದಿಗೆ ಬಿಡ್ತಿದ್ದಾರೆ. ಹಾಲು ಕರೆದ ಮೇಲೆ ಅವಕ್ಕೆ ಆಹಾರ ಕೊಡದೆ ಮೇಯಿಕೊಂಡು ಬರಲು ಬೀದಿಗೆ ಅಟ್ಟುತ್ತಿದ್ದಾರೆ. ಪಾಪ ಆ ಮೂಕ ಪ್ರಾಣಿಗಳು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗಿ ನಾನಾ ಪಡಿಪಾಟಲು ಪಡ್ತಿವೆ. ಆಹಾರ ಹುಡುಕಿಕೊಳ್ಳೋದಕ್ಕಾಗಿ ರಸ್ತೆಗಳನ್ನ ದಾಟುತ್ತಿವೆ, ವಾಹನಗಳಿಗೆ ಅಡ್ಡ ನಿಲ್ಲುತ್ತಿವೆ. ಅಡ್ಡದಿಡ್ಡಿ ನುಗ್ಗೋ ಪಾದಚಾರಿಗಳ ನಡುವೆ ಈ ದನಗಳು ಕೂಡ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿವೆ, ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಹಾಲಿಗಾಗಿ ಸಾಕುತ್ತಿರುವ ಹಸುಗಳು ಒಂದು ಕಡೆಯಾದರೆ ಕಸಾಯಿಖಾನೆಗೆ ತಂದ ದನಗಳು ಇನ್ನೊಂದು ಕಡೆ. ಹಾಗೆ ಬೀದಿಗೆ ಬಿಟ್ಟ ದನಗಳು ಜನರಿಗೆ ನಾನಾ ತೊಂದರೆ ಕೊಡುತ್ತಿವೆ, ಮಕ್ಕಳನ್ನು ಹಾಯುತ್ತಿವೆ, ದಿಢೀರನೇ ಅಡ್ಡ ಬಂದು ವಾಹನಗಳನ್ನು ಅಪಘಾತಕ್ಕೀಡು ಮಾಡುತ್ತಿವೆ, ದಾರಿಗಳಲ್ಲೆಲ್ಲ ಗಲೀಜು ಮಾಡುತ್ತಿವೆ, ಟ್ರಾಫಿಕ್ ಜಾಮ್ ಉಂಟಾಗೋದಕ್ಕೂ ಕಾರಣವಾಗ್ತಿವೆ. ಹೊರಗಡೆಯಿಂದ ಮೇವು ತಂದು ಭೂಸ ಮತ್ತಿತರ ಆಹಾರವನ್ನ ನೀಡಿ ದನಗಳನ್ನ ಸಾಕಿದ್ರೆ ಓಕೆ, ಆದರೆ ಕೆಲವರು ಹಸು ದನಗಳನ್ನ ಸಾಕಲು ಬೀದಿಯಲ್ಲಿ ಹಾಕಿದ ಕಸವನ್ನೇ ನೆಚ್ಚಿಕೊಂಡಿದ್ದಾರೆ. ಇದು ಆ ಮೂಕ ಪ್ರಾಣಿಗಳ ಪ್ರಾಣಕ್ಕೂ ಕುತ್ತಾಗುತ್ತಿದೆ. ದನಗಳು ಬೀದಿಯಲ್ಲಿ ಓಡಾಡೋದ್ರಿಂದ ವಾಹನ ಸವಾರರಿಗೆ ಎಷ್ಟು ಅಪಾಯವೋ ಅಷ್ಟೇ ಅಪಾಯ ದನಗಳಿಗೂ ಆಗುತ್ತಿದೆ. ವಾಹನಗಳು ಡಿಕ್ಕಿ ಹೊಡೆದು ಎಷ್ಟೋ ದನಗಳು ಪ್ರಾಣ ಕಳೆದುಕೊಂಡ, ಕಾಲುಗಳು ಊನವಾದ ಉದಾಹರಣೆಗಳು ಇವೆ. ಇನ್ನು ಮನೆಗಳ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಕವರ್ಗಳು, ಎಲೆಕ್ಟ್ರಾನಿಕ್ ತ್ಯಾಜ್ಯ, ಗಾಜು ಮುಂತಾದ ಹಾನಿಕಾರಕ ವಸ್ತುಗಳು ಇರ್ತಾವೆ. ಇವುಗಳ ಮಧ್ಯೆ ಇರುವ ಆಹಾರವನ್ನು ಹುಡುಕಲು ಹೋಗುವ ದನಗಳು ಈ ಹಾನಿಕಾರಕ ತ್ಯಾಜ್ಯಗಳನ್ನು ತಿನ್ನುತ್ತಿವೆ. ಇದರಿಂದಲೂ ಅನಾರೋಗ್ಯಕ್ಕೀಡಾಗಿ ಹಲವಾರು ದನಗಳು ಸಾವನ್ನಪ್ಪಿವೆ. ಹೀಗಿದ್ದರೂ ಮಾಲೀಕರು ಹಸು ದನಗಳನ್ನ ಬೀದಿಯಲ್ಲೇ ಬಿಡುತ್ತಿದ್ದಾರೆ. ಮೊದಲೇ ಬೆಂಗಳೂರಲ್ಲಿ ಕಸ ಸರಿಯಾಗಿ ವಿಲೇವಾರಿ ಆಗೋದಿಲ್ಲ, ಎಲ್ಲೆಂದರಲ್ಲಿ ರಾಶಿ ರಾಶಿ ಕಸ ಹಾಕಿರ್ತಾರೆ. ಈ ಕಸದಲ್ಲಿ ಆಹಾರ ಹುಡುಕಲು ಬರುವ ಹಸುಗಳು ಕಸವನ್ನ ಚೆಲ್ಲಾಡುತ್ತಿವೆ, ಬೀದಿಗೆಲ್ಲ ಹರಡುತ್ತಿವೆ. ಇದರಿಂದ ಮತ್ತೆ ನಮ್ಮ ಸುತ್ತಮುತ್ತ ಗಲೀಜು ತುಂಬಿಕೊಳ್ಳುತ್ತಿದೆ. ಇದರಿಂದ ನಮ್ಮ ಪರಿಸರ ಮತ್ತಷ್ಟು ಹಾಳಾಗುತ್ತಿದೆ. ಜೊತೆಗೆ ಈ ಹಸುಗಳು ರಸ್ತೆಯಲ್ಲೇ ಸಗಣಿ ಹಾಕಿದ್ರೂ ಅದನ್ನು ಯಾರೂ ತೆಗೆಯುತ್ತಿಲ್ಲ. ಇದರ ಮೇಲೆ ಹರಿದ ಬೈಕುಗಳು ಸ್ಕಿಡ್ ಆಗಿ ಬೀಳುತ್ತಿವೆ. ಮನುಷ್ಯರು ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಓಡಾಡೋದೇ ತಪ್ಪು, ಅಂಥದ್ರಲ್ಲಿ ಹಸುಗಳನ್ನ ಬೀದಿಗೆ ಬಿಡ್ತಾರೆ ಅಂದ್ರೆ ಇವರಿಗೆ ಏನ್ ಹೇಳಬೇಕು? ಬೆಂಗಳೂರಲ್ಲಿ ಎಲ್ಲರೂ ಅರ್ಜೆಂಟಲ್ಲಿ ಇರ್ತಾರೆ, ಟ್ರಾಫಿಕ್ ಸಿಗ್ನಲ್ನಲ್ಲಿ ಕಾಯೋಕ್ಕೂ ಹಿಂದೆ ಮುಂದೆ ನೋಡ್ತಿರ್ತಾರೆ. ಇಂಥದ್ರಲ್ಲಿ ದನಗಳು ತಲೆನೋವು ಕೊಟ್ರೆ ವಾಹನ ಸವಾರರ ನೆಮ್ಮದಿ ಹಾಳಾಗೋದಂತೂ ಸತ್ಯ, ಕಿರಿಕಿರಿ ಉಂಟಾಗಿ ಅಪಘಾತಗಳಿಗೂ ದಾರಿಯಾಗುತ್ತದೆ. ಹೀಗಿದ್ದರೂ ಯಾಕೆ ಇದನ್ನ ಯಾರು ಪ್ರಶ್ನೆ ಮಾಡುತ್ತಿಲ್ಲ? ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ? ಬೀದಿ ನಾಯಿಗಳನ್ನ ಸಾಯಿಸುವ ಬಿಬಿಎಂಪಿ ಅಧಿಕಾರಿಗಳು ದನಗಳನ್ನು ಕಟ್ಟಿಹಾಕಿಕೊಳ್ಳಲು ಮಾಲೀಕರಿಗೆ ಯಾಕೆ ತಾಕೀತು ಮಾಡ್ತಿಲ್ಲ? ಇದಕ್ಕೆ ಯಾವುದೇ ಕಾನೂನಿಲ್ಲವೇ? ತಮ್ಮ ಕೆಲಸ ಸುಲಭವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಡುವುದು ಎಷ್ಟು ಸರಿ? ಹಸುಗಳನ್ನ ಸಾಕಿ ಸ್ವಂತ ಉದ್ಯೋಗ ಮಾಡುವುದು ಒಳ್ಳೆಯದೇ, ಆದರೆ ಇದರಿಂದ ಯಾರಿಗೂ ತೊಂದರೆಯಾಗಬಾರದು.
ಬೇರೆಯವರ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಬಾರದು. ಹಾಗೇನಾದರೂ ಆದರೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು. ಬಿಬಿಎಂಪಿ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಗಮನ ಹರಿಸಬೇಕು, ಸಮಸ್ಯೆಯನ್ನ ಬಗೆಹರಿಸಬೇಕು.